ಇಂಥ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾನು. ಅದನ್ನ ನೆನ್ಪಿಸ್ಕೊಂಡ್ರೆ ನನ್ ಕೈ ಕಾಲೇ ನಿಲ್ತಾ ಇಲ್ಲ ಗೊತ್ತಾ, ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ. ಏನು ಆಕಾಶನ? ಅದೇನು ಅಂತ ಬೇಗ ಹೇಳೆ. ನಿನಗ್ ಹೇಳ್ಬೇಕು ಅಂತಾನೆ ನಾನ್ ಫೋನ್ ಮಾಡಿದ್ದು ತಾನೆ. ಹಾಗಾದ್ರೆ ಬೇಗ ಹೇಳು. ಇವತ್ತು ಇವತ್ತು ಏನಾಯ್ತು ಗೊತ್ತಾ? ಗೊತ್ತಾ? ನೀನ್ ಹೇಳಿದ್ರ ತಾನೆ ಗೊತ್ತಾಗೋದು, ಬೇಗ ಹೇಳೆ. ಇವತ್ತು ಅವರು 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 ನನ್ನ ನನ್ನ ಪುಷ್ಪ. ಅದೇನು ಅಂತ ಬೇಗ ಹೇಳು. ಅವರು ನನ್ ಕೈ ಹಿಡ್ಕೊಂಡು ಹೊಡೆದಲ್ಲೇ ಜಾಕ್ಪಾಟು. ನಡೀಲಿ ನಡೀಲಿ, ಇದಕ್ಕೆ ನನ್ ಗೆಳತಿ ಪುಷ್ಪ ಆಕಾಶ ಅನ್ನೋ ಮೋಡದಲ್ಲಿ ತೇಲ್ತಾ ಇರೋದು. ಮತ್ತೆ 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 ಮತ್ತೇನೆ? ಅಯ್ಯೋ ದಡ್ಡಿ, ನಿನ್ ಗಂಡ ನಿನ್ ಕೈ ಹಿಡ್ಕೊಂಡು ಡಾನ್ಸ್ ಮಾಡಿದ್ಮೇಲೆ ಮತ್ತೇನಾಯ್ತು ಅಂತ ಕೇಳ್ತಾ ಇರೋದು. ಮತ್ತಿನ್ನೇನು ಇಲ್ಲ ಕಣೆ, ಅವ್ರು ಇವತ್ತು ಎಷ್ಟು ಸಂತೋಷವಾಗಿದ್ರು ಗೊತ್ತಾ? ಮದ್ವೆ ಆದ ದಿನದಿಂದ ಅವ್ರ ಸಂತೋಷವಾಗಿದ್ದನ್ನ ನಾನು ನೋಡೇ ಇರ್ಲಿಲ್ಲ. ಅವ್ರ ಸಂತೋಷ ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು. ನಿನ್ ಮಾತ್ ಕೇಳಿದ್ರೆ ಗೊತ್ತಾಗ್ತಿದೆ ಬಿಡು, ಆ ಸಂತೋಷಕ್ಕೆ ನೀನೇ ಕಾರಣ. ನಿನ್ನಂತ ಅದೃಷ್ಟ ದೇವತೆ ಕೈ ಹಿಡ್ದಾಗ ಸಂತೋಷ ಆಗದೇ ಇರತ್ತಾ? ಆಮೇಲೆ ಅವ್ರಿಗೋಸ್ಕರ ಅಂತ ನಾನು ಇವತ್ತು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ನನ್ ಕೈಯಾರೆ ಅವ್ರಿಗೆ ತಿನ್ನಿಸ್ದೆ ಗೊತ್ತಾ, ಎಷ್ಟು ಇಷ್ಟ ಪಡ್ಕೊಂಡು ತಿಂದ್ರು ಅಂತ್ಯಾ. ಜೊತೆಗೆ ನನ್ಗೂ ತಿನ್ಸಿದ್ರು. ಅಯ್ಯೋ ನನ್ ಬಂಗಾರಿ, ನಿನ್ ಮಾತ್ ಕೇಳಿದ್ರೆ ಹಾಲ್ ಕುಡ್ದೆ ಸಂತೋಷ ಆಗ್ತಿದೆ ಕಣೆ. ಅದೇನು ಹೇಳ್ತಾರಲ್ಲ ಪ್ಯಾಟೆಲಿ ರೊಮ್ಯಾಂಟಿಕ್ ಸಿನಿಮಾ ಅಂತ, ಅದನ್ ನೋಡ್ದಾಗ ಅನಿಸ್ತಾ ಇದೆ. ನಿಮ್ಮಿಬ್ರು ಜೋಡಿ ಮೇಲೆ ಯಾವ ಕೆಟ್ಟ ದೃಷ್ಟಿನ ಬೀಳ್ದೇ ಇರ್ಲಿ. ಅವ್ರು ಇಷ್ಟಪಟ್ಟಿದ್ದನ್ನ ನೀನ್ ಮಾಡ್ಕೊಟ್ರೆ ಅವ್ರು ಎಷ್ಟು ಖುಷಿ ಆಗ್ತಾರೆ ಅಂತ ಈಗ ಗೊತ್ತಾಯ್ತಾ? ಅವ್ರ ಮನ್ಸನ್ನ ಇನ್ನಷ್ಟು ಅರ್ಥ ಮಾಡ್ಕೋ. ಅವ್ರ ಗುರಿ ಮುಟ್ಟೋಕೆ ನಿನ್ ನೆರಳಾಗ್ ನಿಂತು ಸಹಾಯ ಮಾಡು. ಅವ್ರ ಗುರಿ ಮುಟ್ಟಿದ್ರೆ ನಿನ್ ಜೀವನ ದಡ ಸೇರ್ದಾಗೆ. ಖಂಡಿತವಾಗ್ಲೂ ಮಾಡ್ತೀನಿ ಮಲ್ಲಿ. ಅವರೇ ನನ್ನ ಉಸಿರು ಅಂದ್ಮೇಲೆ ಆ ಉಸಿರಿಗೆ ಹೆಸರಾಗ್ದೇ ಇರ್ತೀನ ಹೇಳು. ಅವ್ರ ಅನ್ಕೊಂಡಿರೋ ಗುರಿ ಮುಟ್ಟೋವರೆಗೂ ನನ್ ಕೈಲಾದ ಅಷ್ಟು ಸಹಾಯನೂ ನಾನು ಅವ್ರಿಗೆ ಮಾಡ್ತೀನಿ. ಅವ್ರು ಖುಷಿಯಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಈ ನಿನ್ನ ಆಸೆನೆ ನಿನಗ ಆಸರೆ ಆಗ್ಲಿ ಕಣೆ. ಇದು ನಿಂಗ್ ಸಂತೋಷದ ವಿಚಾರನ? ಯಾರೋ ಗೊತ್ತಿಲ್ದಿರೋರ್ನ ಹಿಗ್ಗಾಮುಗ ಹೊಡೆಯೋದು, ಮಾತಾಡಿದ್ರೆ ಕಾನೂನು ಮಾತಾಡೋದು, ಇದೆಲ್ಲ ನಿಂಗ್ ಸಂತೋಷ ಕೊಡುತ್ತಾ? ಈ ರೀತಿ ಮಾಡುವಾಗ ನಿಂಗ್ ಭಯನೇ ಆಗಲ್ವೇನೆ? ತಪ್ಪ್ ಮಾಡೋರ್ಗೆ ಭಯ ಇಲ್ಲ ಅಂದ್ಮೇಲೆ ತಪ್ಪನ್ ಸರಿ ಮಾಡೋಳು ಯಾಕೆ ಭಯ ಪಡ್ಬೇಕು? ನನ್ ಕಣ್ಮುಂದೆ ಅನ್ಯಾಯ ಆಗ್ತಿದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಇರೋ ಜಾಯಮಾನ ನಂದಲ್ಲ. ಅದ್ರಲ್ಲೂ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡೋರ್ನ ನೋಡಿದ್ರೆ ಕೈ ಕಾಲ್ ಮುರ್ದಾಕ್ಬೇಕು ಅನ್ಸುತ್ತೆ. ಹಾಗಾದ್ರೆ ನಾನ್ ಹುಷಾರಾಗಿರ್ಬೇಕಪ್ಪ, ಅಪ್ಪಿ ತಪ್ಪಿ ನಾನ್ ತಪ್ಪ ಮಾಡಿದ್ರೆ ನನ್ ಕೈ ಕಾಲ್ ಮುರ್ದಾಕ್ ಬಿಡ್ತೀಯೇನೋ. ನೀನ್ ತಪ್ಪ ಮಾಡಕ್ ನಾನ್ ಬಿಡಲ್ಲ ಬಿಡು. ನಾನು ಒಳ್ಳೆಯವ್ರಿಗೊಳ್ಳೆವಳು, ಕೆಟ್ಟವ್ರು ಕೆಟ್ಟವಳು. ಅದ್ ಸರಿ, ಈ ಜೀವನದಲ್ಲಿ ಏನ್ ಮುಖ್ಯ ಹೇಳು? ನಂಗೊತ್ತಿಲ್ಲ, ನೀನೇ ಹೇಳೆ. ಸಂತೋಷ ಕಣೆ, ಆದ್ರೆ ಈಗಿನವರಲ್ಲಿ ಸಂತೋಷ ಅನ್ನೋದನ್ನ ಬೂದ್ಗನ್ನಡಿ ಹಾಕಿ ಹುಡುಕಿದ್ರು ಸಿಗೋದಿಲ್ಲ. ನಾವ್ ಸಂತೋಷವಾಗಿರ್ಬೇಕು ಅಂದ್ರೆ ನಮ್ ಸುತ್ತಮುತ್ತ ಅನ್ಯಾಯ ಮೋಸ ಆಗ್ದೇ ಇರೋ ತರ ನೋಡ್ಕೋಬೇಕು. ಹಾಗಂತ ನೀನ್ ಎಷ್ಟ್ ಜನರನ್ನ ಸರಿ ಮಾಡ್ತೀಯ? ಇನ್ನೊಬ್ಬರನ್ನ ಸರಿ ಮಾಡ್ತಾ ಹೋದ್ರೆ ನೀನ್ ಸಂತೋಷವಾಗಿರೋದ್ ಯಾವಾಗ? ತಪ್ಪನ್ ತಿತ್ಕೊಂಡು ಜೀವನದಲ್ಲಿ ಬದ್ಲಾಗ್ತಾರಲ್ಲ ಅವ್ರ ನೋಡಿ ನಾನ್ ಖುಷಿ ಪಡ್ತೀನಿ. ಜೀವನ ಅಂದ್ರೆ ನಾವ್ ಅನ್ಕೊಂಡಾಗ ಇರಲ್ಲ ಸಾನ, ಭಗವಂತ ಯಾವಾಗ ಬೇಕಾದ್ರೂ ಊಟ ನೋಡಿಬಹುದು. ಹಾಗಂತ ಆಗ್ತಿರೋ ಅನ್ಯಾಯ ಮೋಸನ ನೋಡ್ಕೊಂಡು ಸುಮ್ನೆ ಇರೋ ಅಂತ್ಯ? ಧರ್ಮ ಬಿಟ್ಟರು ಕರ್ಮ ನಮ್ಮನ್ನ ಬಿಡಲ್ಲ ಅನ್ನೋ ಹಾಗೆ ಯಾರ್ ಏನೇ ಹೇಳಿದ್ರು ತಪ್ಪ್ ಮಾಡೋರ್ ವಿಷಯದಲ್ಲಿ ನಾನ್ ಬದ್ಲಾಗಲ್ಲ. ಅವ್ರನ್ ಸರಿ ದಾರಿ ತರೋದ್ರಲ್ಲೇ ನನ್ ಸಂತೋಷದ ಗುಟ್ ಅಡಗಿದೆ. ನನ್ ಸಂತೋಷದ ಗುಟ್ಟೆ ಗೊತ್ತೇನ್ರಿ ಪುಷ್ಪ, ಅದು ನೀವೇ. ಇವತ್ ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕೆ ಹೇಳಿ? ಇವತ್ ನಾನು ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ. ಇಷ್ಟು ದಿನ ಬರೀ ಫೋಟೋದಲ್ಲಿ ಕನ್ಸಲ್ಲಿ ನೋಡ್ತಿದ್ದೆ, ಆದರೆ ಇವತ್ತು ಅಷ್ಟು ಹತ್ತಿರದಿಂದ ಪ್ರತ್ಯಕ್ಷವಾಗಿ ನೋಡಿದೆ. ನೋಡಿದ ಕೂಡಲೇ ಕಡದೋಗ್ಬಿಟ್ಟೆ. ಆಗ ನೋಡಿದ್ರೆ ಮೊದಲನೇ ಸರಿ ನೀವು ಫೋಟೋ ನೋಡಿದಾಗಲೇ ಕಳೆದೋಗಿದ್ದೆ. ಅವತ್ತಿಂದ ಇವತ್ತವರೆಗೂ ನೀವು ಸಿಗ್ತಿರೋ ಇಲ್ವೋ ಅಂತ ಕಾಯ್ತಿದ್ದೆ. ಅದೆಷ್ಟೋ ರಾತ್ರಿಗಳನ್ನ
ನಿದ್ದೆ ಇಲ್ಲದೆ ನಿಮ್ಮ ನೆನಪಲ್ಲಿ ಕಳೆದಿದ್ದೀನಿ. ನೀವು ನನ್ನ ಜೀವನಕ್ಕೆ ಬರಲಿ ಅಂತ ನಾನು ಮಾಡದಿರೋ ಪ್ರಾರ್ಥನೆಗಳಿಲ್ಲ, ಬೇಡದಿರೋ ದೇವ್ರುಗಳಿಲ್ಲ. ಇವತ್ತು ನನ್ನ ಪ್ರಾರ್ಥನೆಗೆ ಫಲ ಸಿಕ್ತು, ನೀವು ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ರಿ. ಇದು ಒಂಥರ ಚೆನ್ನಾಗಿದೆ ಅಲ್ವಾ? ಮನ್ಸಿಗೆ ಬಂದವರು ಎದುರಿಗೆ ಬಂದಿದ್ದೀರಾ. ನಿಮ್ಮ ಎದುರು ನಿಂತು ನನ್ನ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊತೀನಿ. ಅಮ್ಮ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಈ ವಿಷಯವಾಗಿ ನನ್ನ ಹತ್ರ ಮಾತಾಡಬೇಡಿ ಅಂತ? ನೀವ್ ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ನನ್ನ ಪಾಡಿಗೆ ನನ್ನ ಇರಕ್ ಬಿಟ್ಬಿಡಿ. ಸಾನಾ, ಯಾಕೆ ಇಷ್ಟೊಂದು ಕೋಪದಲ್ಲಿ ಇದ್ಯಾ ಅಮ್ಮನ ಹತ್ರ ಈ ರೀತಿನ ಮಾತಾಡೋದು? ಮತ್ ನನ್ಗೆ ಇಷ್ಟ ಆಗದಿರೋದ್ನ ಹೇಳಿದ್ರೆ ಎಷ್ಟು ಅಂತ ಕೇಳಿಸ್ಕೊಳಕಾಗತ್ತೆ? ಫೋನ್ ಮಾಡಿದಾಗೆಲ್ಲ ಹೇಳಿದ್ನ ಹೇಳ್ತಾರೆ, ಈಗ ಏನಂದ್ರು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅದ್ ಯಾರೋ ಗಂಡಿನ ಕಡೆಯವ್ರಿಗೆ ನನ್ ಫೋಟೋ ಕಳ್ಸಿದ್ರಂತೆ, ಅವ್ರಂಗ್ ನಾನು ಇಷ್ಟ ಆಗಿದ್ದೀನಂತೆ. ನಾನ್ ಓಕೆ ಅಂದ್ರೆ ಅವ್ನ್ ಬಂದ್ ನನ್ನ ಮೀಟ್ ಮಾಡ್ತಾನಂತೆ. ವಾವ್, ಎಂತ ಗುಡ್ ನ್ಯೂಸ್ ಕಣೆ. ಹುಡ್ಗ ಇಷ್ಟ ಓಕೆ ಅನ್ಬಿಡು, ಕಾಲೇಜ್ ಮುಗಿತಿದ್ದಾಗೆ ಕಾಲಿ ಕಾಲು ಹಾಕ್ಸ್ಕೋಬಹುದು. ನಿಂಗ್ ಸ್ವಲ್ಪನೂ ಬುದ್ಧಿನೇ ಇಲ್ಲ ಕಣೆ. ನೀನು ನಮ್ಮ ಅಮ್ಮನ ತರನೇ ಆಡ್ತೀಯ. ಓದ್ ಮುಗಿಸಿದ ತಕ್ಷಣ ಅವ್ರು ತೋರ್ಸಿದ ಹುಡುಗನ ಮದ್ವೆ ಆಗೋದೇನ ನಮ್ ಜೀವನ? ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಿರೋದೇನಕ್ಕೆ? ನಮ್ ಕಾಲ ಮೇಲೆ ನಾವ್ ನಿಂತ್ಕೊಳ್ಳೋದಿಕ್ಕೆ, ಸ್ವಾಭಿಮಾನಿಯಾಗಿ ಬದುಕೋದಿಕ್ಕೆ, ಅದ್ ಬಿಟ್ಟು ಬೇರೆಯವ್ರ ಮನೆ ಮುಸ್ರೆ ತಿಕ್ಕಲ್ಲ. ಹಾಗಾದ್ರೆ ನೀನ್ ಮದ್ವೆನೆ ಆಗಲ್ವೇನೆ? ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅಮ್ಮಂಗೂ ಅದನ್ನೇ ಹೇಳಿದೀನಿ, ಇನ್ನೊಂದ್ಸಲ ಮದ್ವೆ ವಿಷಯ ಎತ್ತಬಾರದು ಅಂತ. ಅಲ್ಲ ಕಣೆ, ನೀನ್ ಯಾರನ್ನೂ ಲವ್ ಮಾಡಲ್ಲ, ಮನೆಯವ್ರ ನೋಡಿರೋ ಹುಡುಗನ್ನೂ ಒಪ್ಕೊಳ್ಳಲ್ಲ. ನಿನ್ನ ಮದ್ವೆ ಆಗೋನ್ ಎಲ್ಲಿದನೋ ಏನೋ. ಆಕಾಶ, ಎಲ್ಲಿದ್ಯೋ? ಹಾ, ಬಂದೆ. ಬಾರೋ, ತಿಂಡಿ ತಿನ್ನೋಣ. ಏನ್ ಬಾಬಾ, ಆಕಾಶ್ನ ಅಷ್ಟು ಪ್ರೀತಿಯಿಂದ ಕರಿತಾ ಇದ್ದೀರಾ? ಏನ್ ಸಮಾಚಾರ? ತಿಂಡಿ ಕೊಡ್ರಿ, ಕಾಫಿ ಕೊಡ್ರಿ ಅಂದ್ರೆ ಆಕಾಶ್ ಬರ್ಲಿ ಆಕಾಶ್ ಬರ್ಲಿ ಅಂತಿರಲ್ಲಮ್ಮ, ಅದಕ್ಕೆ ಅವನೇ ಕರಿತಾ ಇದ್ದೀನಿ. ಅದೇ ನಾನು ಅನ್ಕೊಂಡೆ. ಯಾಕೆ ಎಲ್ರು ಹಿಂಗ್ ನೋಡ್ತಿದ್ದೀರಾ? ಏನು ಆಕಾಶ್, ಇದು ಒಂದೇ ದಿನದಲ್ಲಿ ಇಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದ್ಯಾ? ನನ್ನಿಂದ ನಂಬೋದಕ್ಕೆ ಆಗ್ತಿಲ್ವಲ್ಲೋ. ಅತ್ತೆ, ಅದನ್ನ ಇವನ ಹತ್ರ ಯಾಕೆ ಕೇಳ್ತೀರಾ? ಇವನ್ನ ಚೇಂಜ್ ಮಾಡಿರೋ ಚೆಲ್ವೇ ಸೈಲೆಂಟ್ ಆಗಿ ಇಲ್ಲೇ ನಿಂತಿದ್ದಾಳೆ ನೋಡಿ. ಓಹೋ, ಏನು ನನ್ನ ತಮ್ಮನ ಹಾಗೆ ತಿನ್ನೋ ಹಾಗೆ ನೋಡ್ತಿದ್ಯಾ? ಜಾಸ್ತಿ ನೋಡ್ಬೇಡ, ನಿನ್ ಕಣ್ಣಿನ ದೃಷ್ಟಿಗೆ ನನ್ ತಮ್ಮ ಕರ್ಗೋಗ್ತಾನಷ್ಟೇ. ಸರಿ, ನಾನು ಹೋಗ್ಬರ್ತೀನಿ. ಲೈ, ನಿಂತ್ಕೊಳ್ಳೋ. ಇಷ್ಟು ಬೇಗ ಕಾಲೇಜ್ ಯಾಕೆ ಹೋಗ್ತೀಯಾ? ಏನು ಸ್ಪೆಷಲ್ ಕ್ಲಾಸ್ ಇದೆಯಾ? ಸ್ಪೆಷಲ್ ಕ್ಲಾಸ್ ಎಲ್ಲ ಏನಿಲ್ಲ, ಲೈಬ್ರರಿ ಸ್ವಲ್ಪ ಬುಕ್ ರೆಫರ್ ಮಾಡೋದಿದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ತಾನೇ ಕಾಲೇಜ್ ಶುರು ಆಗಿದೆ, ಈಗಲೇ ರೆಫರ್ ಮಾಡೋದಕ್ಕೆ ಏನೋ ಇರುತ್ತಾ? ಅದು ನಿನ್ನೆ ಕ್ಲಾಸ್ ತಗೊಂಡ್ರಲ್ಲ, ಅದು ಸ್ವಲ್ಪ ಡೌಟ್ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಆಕಾಶ್ ಅವರೇ, ತಿಂಡಿ ರೆಡಿ ಆಗಿದೆ, ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗಿ. ನಂಗೆ ತಿಂಡಿ ಮಾಡೋಕೆ ಟೈಮ್ ಇಲ್ಲ, ಕ್ಯಾಂಟೀನಲ್ಲಿ ಏನಾದರೂ ತಿಂತೀನಿ. ಆಕಾಶ್, ಅವಳಷ್ಟು ಪ್ರೀತಿಯಿಂದ ತಿಂಡಿ ತಿನ್ಕೊಂಡು ಹೋಗಿ ಅಂತಿದ್ದಾಳೆ, ನೀನ್ ನೋಡಿದ್ರೆ ಕ್ಯಾಂಟೀನಲ್ಲಿ ತಿಂತೀನಿ ಅಂತಿದ್ಯಲ್ಲೋ. ನೋಡು, 5 ನಿಮಿಷ ಇದ್ದು ತಿಂಡಿ ತಿನ್ಕೊಂಡೇ ಹೋಗು, ಏನ್ ಲೇಟ್ ಆಗಲ್ಲ, ಆಗ ಅವಳಿಗೂ ಖುಷಿ ಆಗತ್ತೆ. ಅತ್ತೆ ಬೇಡ, ಅತ್ತೆ ನಾನು ಹೋಗ್ಬೇಕು, ಬಾಯ್ ಬಾಯ್. ಹಾಗಲ್ವೋ, ಅಯ್ಯೋ ನೋಡ್ದಿಯಾನು, ನಮ್ ಪುಷ್ಪ ಗಂಡನ ಚೆನ್ನಾಗೆ ಚೇಂಜ್ ಮಾಡಿದಾಳೆ. ತಿಂಡಿನೂ ತಿಂದೆ ಕಾಲೇಜಿಗೆ ಲೇಟ್ ಆಗತ್ತೆ ಅಂತ ಓಡ್ದ? ಇದು ನನ್ನಿಂದಾಗಿರೋ ಬದಲಾವಣೆ ಅಲ್ಲ ದೊಡ್ಡಮ್ಮ, ಅವ್ರ ಗುರಿ ಮುಟ್ಟೋದಕ್ಕೋಸ್ಕರ ಅವರಾಗಿ ಮಾಡ್ಕೊಂಡಿರೋ ಬದಲಾವಣೆ. ಸರಿ ಸರಿ, ಟೈಮ್ ಆಗಿದೆ, ಎಲ್ಲರೂ ತಿಂಡಿ ತಿನ್ನೋಣ, ಬನ್ನಿ. ಬಾಬಾ ಹಸ್ವು ಅಂತಿದ್ರಲ್ಲ, ನೀವು ಬನ್ನಿ. ಏನ್ ಇವನ್ ಬರ್ಮಾ, ಒಂದೇ ದಿನಕ್ಕೆ ಗೆಟಪ್ ಚೇಂಜ್, ಟೈಮ್ ಚೇಂಜ್. ಇವನ್ನ ಚೇಂಜ್ ಮಾಡಿದ ಪುಣ್ಯಾತ್ಕಿತ್ತು ಯಾರು, ಈ ಹುಡುಗಿನ ಅಥವಾ? ಯಾಕೆ ಇಷ್ಟೊಂದ್ ಖುಷಿ ಆಗಿದ್ಯಾ? ಖುಷಿ ಪಡೋ ಸಮಯದಲ್ಲಿ ಖುಷಿಯಾಗಿಲ್ದೆ ಇರಕ್ಕಾಗತ್ತೇನೆ? ಏನು ನಿನ್ ಮಾತಿನ ಅರ್ಥ? ಅದೇನು ಬೆಳಿಗ್ಗೆ ಹೇಳ್ತಿದ್ದಲ್ಲ, ಲವ್ ಮಾಡಲ್ಲ, ಮನೇಲಿ ತೋರಿಸಿದ ಹುಡುಗನ ಮದ್ವೆ ಆಗಲ್ಲ ಅಂತ. ಹಾಗೆಲ್ಲ ಮಾಡಿದ್ರೆ ನಾವ್ ಇಷ್ಟ ಫ್ರೀ ಆಗಿ ಜಾಲಿಯಾಗಿ ಇರಕ್ಕಾಗತ್ತೇನೆ?
ಹಾಗಂತ ಜೀವನದಲ್ಲಿ ಜವಾಬ್ದಾರಿನೇ ತಗೊಳ್ದೇ ಇರೋದಕ್ಕಾಗತ್ತಾ? ಯಾವ ವಯಸ್ಸಿಗೆ ಏನಾಗ್ಬೇಕೋ ಅದಾದ್ರೇನೆ ಚಂದ. ಸರಿ ಅಮ್ಮ. ಅನುಮ್ಮ, ಅನುಮ್ಮ, ಏನಾಯ್ತು ಪುಷ್ಪ? ಯಾಕೆ ಹಾಗೆ ಕಿರ್ಚ್ಕೊಂಡೆ? ಅಯ್ಯೋ, ಕೈಯಲ್ಲಿ ಕಾಯ ಹೊಡಿಯಕ್ಕೋಗಿ ಗಾಯ ಮಾಡ್ಕೊಂಡಿರ್ಬೇಕು ನೋಡಮ್ಮ. ಯಾವಾಗ್ಲೂ ನಿಮ್ ಬಾಯಲ್ಲಿ ಅಪಶಕ್ರದ ಮಾತೆ ಬರತ್ತಲ್ರಿ, ಒಳ್ಳೆ ಮಾತೆ ಬರಲ್ವಾ? ಆ ಹುಡುಗಿ ಕಿರ್ಚ್ಕೊಂಡು ಅವತಾರ ಆಗಿತ್ತು ಕಣದೆ. ಅಯ್ಯೋ ಅಕ್ಕ ಬಾವ, ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಏ ಪುಷ್ಪ, ನೀನೇ ತೆಂಗಿನಕಾಯಿನ ಹಾಗ್ ನೋಡ್ತಿದ್ಯಾ? ಏನಾಯ್ತು? ಅಮ್ಮ, ಈ ತೆಂಗಿನಕಾಯಿ ಹೊಡೆದಾಗ ಇದ್ರಲ್ಲಿ ಹೂ ಬಂದಿದೆ, ನನ್ಗ್ಯಾಕೋ ತುಂಬಾ ಭಯ ಆಗ್ತಿದೆ. ಅಂತೂ ನಮ್ ಪುಷ್ಪನ್ ಬಾಳಲ್ಲಿ ಒಂದ್ ಹೊಸ ಬೆಳಕ್ ಬರ್ತಿದೆ ಅಂದಂಗಾಯ್ತು. ಆಲ್ರೆಡಿ ಇವಳು ಜೀವನ ಕತ್ಲಲ್ಲಿ ಕರಗೋಗ್ತಾ ಇದೆ ಅಂತ, ಅದ್ರಲ್ಲಿ ಇವಳು ಬಾಳಲ್ಲಿ ಹೊಸ ಬೆಳಕು ಬರುತ್ತೆ ಅಂತ ಈ ತಿಕ್ಲಿ ಬೇರೆ ಭವಿಷ್ಯ ಹೇಳ್ತಾ ಇದ್ದ. ಇಲ್ಲಮ್ಮ, ಈ ರೀತಿ ಹೂ ಬಂದ್ರೆ ಏನಾದ್ರೂ ಅನಾಹುತ ಆಗುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅಮ್ಮ ತಾಯಿ, ಏನೋ ಅನಾಹುತ ಆಗೋಗುತ್ತೇನೋ ಅಲ್ಲ, ಆಲ್ರೆಡಿ ಆಗೋಗಿದೆ. ಇದು ಅಪಶಕುನನೇ. ಏನು ಅಪಶಕುನನ? ಭಾವ ನೀ ಸುಮ್ನಿರ್ತೀರಾ? ಪುಷ್ಪ, ನೀನ್ ಭಯ ಪಡ್ಬೇಡ, ಅದು ಅಪಶಕುನ ಅಲ್ಲ, ಶುಭ ಶಕುನ. ಅದ್ರಲ್ಲೂ ಹೊಸದಾಗಿ ಮದ್ವೆ ಆಗಿರೋರು ಈ ತೆಂಗಿನಕಾಯಿ ಹೊಡೆದಾಗ ಈ ರೀತಿ ಹೂ ಬಂದ್ರೆ ಅವ್ರ ಜೀವನದಲ್ಲಿ ಹೊಸ ಜೀವ ಬರುತ್ತೆ ಅಂತ ಅರ್ಥ. ಒಬ್ಬ ಸೀನಿಯರ್ಗೆ ಕೆನ್ನೆ ಕೊಡದ ಅವಮಾನ ಮಾಡತ್ತಾರ? ನಾನೇನ್ ರೀ ಮಾಡ್ತೀನಿ ನಿಮ್ಗೆ? ಮಾಡೋದೆಲ್ಲ ಮಾಡಿ ಏನ್ ಮಾಡ್ದೆ ಅಂತ ಕೇಳ್ತಿದ್ದೀರಾ? ರ್ಯಾಗಿಂಗ್ ಅನ್ನೋದು ಜಸ್ಟ್ ಫನ್ಗೋಸ್ಕರ ಇರ್ಬೇಕು. ಕಾಲೇಜಲ್ಲಿ ತರ್ಲೆ, ತಮಾಷೆ, ತುಂಟಾಟ ಎಲ್ಲ ಇದ್ದಿದ್ದೆ, ನೀವ್ ಅದನ್ನೇ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀರಾ? ಬಂದ ಹೊಸಬ್ರಿಗೆಲ್ಲ ಹುಡುಗಿರ್ ಮುಂದೆ ಹೋಗಿ ರೋಸ್ ಕೊಟ್ಟು ಪ್ರಪೋಸ್ ಮಾಡು ಅಂತ ಹೇಳ್ತಿದ್ದಾರಲ್ಲ, ಅದ್ ತಪ್ಪು ತಾನೇ? ಅದು ನೀವ್ ಸುಮ್ನೆ ರೀ, ಅವ್ರು ಹೇಳಿದ್ರು ಅಂತ ರೋಸ್ ಇಟ್ಕೊಂಡ್ ಪ್ರಪೋಸ್ ಮಾಡ್ತಿದ್ದೀರಾ? ನಾನ್ ನಿನ್ನೆ ಪ್ರಪೋಸ್ ಮಾಡು ಅಂದ್ರೆ ಇವತ್ ಪ್ರಪೋಸ್ ಮಾಡ್ತಿದ್ಯಲ್ಲ. ನನಗೇನು ರಾಗಿಂಗ್ ಬಗ್ಗೆ ಗೊತ್ತಿರೋದಕ್ಕೆ ಸರಿ ಹೋಯ್ತು, ಅದೇ ನನ್ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಇದನ್ನೇ ನಿಜ ಅನ್ಕೊಂಡಿರೋಳು. ಈಗ ನಾನು ಪ್ರಪೋಸ್ ಮಾಡಿದ್ದು ನಿಜಾನೇ. ಓ, ಹೊಸ ಹುಡುಗಿಗೆ ಬೇಜಾನ್ ಹವಾ ಇಟ್ಟಿರೋ ಆಗಿದೆ. ನಿಜವಾಗ್ಲು ನಾನೇನು ಮಾಡಿಲ್ಲ ಕಣ್ರಿ. ಮತ್ತೆ ನೀವ್ ಮಾಡಿಲ್ಲ ಅಂದ್ರೆ ಸುಮ್ನೆ ಇರಲ್ವಲ್ಲ? ನೀವ್ ಹೇಳಿದನ್ನೆಲ್ಲ ಅವ್ರು ಮಾಡ್ತಿದಾರಲ್ವಾ, ಇಂಥವ್ರಿಗೆ ಏನ್ ಹೇಳ್ಬೇಕು? ಅವ್ರು ಹೇಳಿದನ್ನ ವಿರೋಧಿಸೋ ಅಷ್ಟು ಧೈರ್ಯ ಅಲ್ವಾ ನಿಮ್ಗೆ? ಪ್ರೀತಿ ಅಂದ್ರೆ ರೇಷನ್ ಅಂಗಲ್ ಸಿಗೋ ರೇಷನ್ ಅನ್ಕೊಂಡಿದ್ದೀರಾ? ಬಂದವ್ರಿಗೆಲ್ಲ ಕೊಡೋದಿಕ್ಕೆ ಅದೊಂದು ಪವಿತ್ರವಾದ ಆರಾಧನೆ. ಆ ಆರಾಧನೆನ ಈ ರೀತಿ ಹಾಳ್ ಮಾಡ್ಬೇಡಿ. ನಾನ್ ಹೇಳೋದನ್ನ ಕೇಳಿ. ನಾನ್ ನಿಜವಾಗ್ಲು, ನನ್ಗೆಲ್ಲ ಗೊತ್ತಿದೆ, ಇವ್ರು ಯಾವಾಗ್ಲೂ ಹೀಗೇನೆ ಬಂದ್ ಹೊಸ ಹುಡುಗರ್ಗೆಲ್ಲ ಗೋಳೈಕೋತಾ ಇರ್ತಾರೆ. ನೀವ್ ಈ ರೀತಿ ಮಾಡಿದಕ್ಕೆ ನನ್ಗೇನು ಬೇಜಾರಿಲ್ಲ, ಆದ್ರೆ ಇನ್ ಮುಂದೆ ಇವರಿಂದ ಹುಷಾರಾಗಿರಿ. ಕಾಲೇಜಿಗೆ ಓದಕ್ಕಂತ ಬಂದಿದ್ದೀರಾ, ಅದ್ರ ಕಡೆ ಗಮನ ಕೊಡಿ. ನಿಮಗೂ ಅಷ್ಟೇ, ಮತ್ತೆ ಇದೇನಾದ್ರೂ ರಿಪೀಟ್ ಆದ್ರೆ ನಿಮ್ಮ ಹೆಸರಲ್ಲಿರೋ ಸುನಾಮಿನ ನಾನ್ ತೋರಿಸ್ಬೇಕಾಗತ್ತೆ. ಹುಷಾರ್ ಹೋ ಬಂದಿದ್ದಕ್ಕೆ ಶುಭ ಸೂಚನೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಅಂತ ಶುಭ ಸೂಚನೆ ಏನಿರ್ಬೋದು? ಓ, ಇವ್ರ ನೆನ್ನೆ ನನ್ ಫೋಟೋ ನೋಡ್ಕೊಂಡು ಐ ಲವ್ ಯು ಹೇಳ್ತೀನಿ ಅಂತಿದ್ರು, ಈಗ ಬಂದು ನೇರವಾಗಿ ಹೇಳ್ಬಿಡ್ತಾರ? ಶುಭ ಸೂಚನೆ ಅಂದ್ರೆ ಅದೇನಾ? ಕಾಲೇಜಿಂದ ಬಂದ ತಕ್ಷಣ ಹೇಳ್ಬಿಡ್ತಾರೋ ಏನೋ. ಆದ್ರೆ ಅವ್ರ ಹಾಗ ಹೇಳ್ದಾಗ ನಾನೇನ್ ಮಾಡ್ಲಿ? ಅಯ್ಯೋ ಪೆದ್ದಿ, ಅವ್ರ ಐ ಲವ್ ಯು ಹೇಳಿದ್ರೆ ನೀನು ವಾಪಸ್ ಐ ಲವ್ ಯು ಅಂತ ತಾನೇ ಹೇಳ್ಬೇಕು. ಅವ್ರ ಮುಂದೆನೆ ನೇರವಾಗಿ ಹಾಗೆಲ್ಲ ಹೇಳ್ಬೇಕಾ? ನನಗ್ ಭಯ ಆಗುತ್ತಪ್ಪ. ಭಯ ಪಟ್ರೆ ಹೇಗೆ? ಒಂದ್ ಕೆಲ್ಸ ಮಾಡು, ಅವ್ರು ನಿನ್ ಹತ್ರ ಬಂದು ಐ ಲವ್ ಯು ಹೇಗ್ ಹೇಳ್ತಾರೆ ಅದಕ್ ವಾಪಸ್ ನೀನೇನ್ ಹೇಳ್ತೀಯ ಅಂತ ಚೆನ್ನಾಗ್ ಅಭ್ಯಾಸ ಮಾಡ್ಕೊಂಡ್ಬಿಡು, ಅದ್ ನಿನ್ಗೆ ಸ್ವಲ್ಪ ಆಗುತ್ತೆ, ಭಯನೂ ಇರಲ್ಲ. ಹೌದಾ? ಏನ್ ವಿಷಯ ಆಕಾಶ್ ಅವರೇ ಹೇಳಿ.
ಯಾಕೋ ಸುಳ್ಳು ಹೇಳ್ದೆ? ನನ್ನ ಮನಸ್ಸಲ್ಲಿರೋದೆಲ್ಲ ಅವ್ರ ಹತ್ರ ಹೇಳ್ಕೊಂಡಿದ್ದು. ಏನೋ ಮನಸ್ಸಲ್ಲಿರೋದು? ನೀನೇನು ಹೇಳ್ದೆ ಅನ್ನೋ ಕ್ಲಾರಿಟಿ ನಿಂಗಾದರೂ ಇದೆಯಾ? ಫಸ್ಟ್ ಆಫ್ ಆಲ್, ನೀನೊಂದು ಹುಡುಗಿಯಿಂದ ಸುತ್ತಾಡೋದಕ್ಕೆ ಪ್ರಪೋಸ್ ಮಾಡೋದಕ್ಕೆ ನಿನ್ನ ಲವರ್ ಬಾಯು ಅಲ್ಲ, ರೋಡ್ ರೋಮಿಯೋನು ಅಲ್ಲ, ನೀನೊಬ್ಬ ಮದುವೆ ಆಗಿರೋನು, ಸಂಸಾರಸ್ಥ ಅನ್ನೋದನ್ನ ಮರಿಬೇಡ. ನೀನೇ ಸರ್ವಸ್ವ ಅಂತ ನಂಬ್ಕೊಂಡು ಬಂದಿರೋ ಒಬ್ಳು ಹೆಂಡತಿ ಇದ್ದಾಳೆ, ಇವ್ನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ನಂಬ್ಕೊಂಡಿರೋ 36 ಜನ ಮನೆಯವರಿದ್ದಾರೆ. ಹೀಗಿರಬೇಕಾದ್ರೆ ಅವ್ರ ನಂಬಿಕೆಗೆಲ್ಲ ಮೋಸ ಮಾಡಿಬಿಟ್ಟು ಒಂದು ಹುಡುಗಿ ಹಿಂದೆ ಹೋಗೋದು ತಪ್ಪಲ್ವೇನೋ? ಹೇಗೋ ತಪ್ಪಾಗುತ್ತೆ? ನನ್ನ ಮನಸ್ಸಲ್ಲಿ ಪುಷ್ಪನ ಜಾಗ ಅಂತ ಹೇಳಿದ್ದೀನಿ ತಾನೆ. 36 ಜನರು ಮನಸ್ಸಲ್ಲಿ ಜಾಗ ಮಾಡ್ಕೊಂಡಿರೋ ಪುಷ್ಪ ಬಾಬಿಗೆ ನಿನ್ನ ಮನಸ್ಸಲ್ಲಿ ಜಾಗ ಇಲ್ಲ ಅಂತ ಅದು ಹೇಗೋ ಹೇಳ್ತೀಯ? ನಿಮ್ಮ ಮನೆಯವರು ನನ್ನನ್ನು ಬರೀ ನಿನ್ನ ಫ್ರೆಂಡ್ ಅಂತ ಅಲ್ಲ, ಸ್ವಂತ ಮನೆ ಮಗನ ಥರ ನೋಡ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ನೀನು ಹೀಗೆಲ್ಲ ಮಾಡೋದನ್ನ ನೋಡ್ಕೊಂಡು ನಾನು ಹೇಗೋ ಸುಮ್ಮನಿರಲಿ? ಅವ್ರ ನಂಬಿಕೆಗೆ ಮೋಸ ಮಾಡಿದ್ರೆ ನೀನು ನಮ್ಮ ಮನುಷ್ಯ ಅಂತಾರೇನೋ? ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಟು ಬೇರೆಯವಳ ಹಿಂದೆ ಹೋಗ್ತಿದ್ಯಾ ಅಂತ ಗೊತ್ತಾದ್ರೆ ಆ ಕುಟುಂಬದವ್ರು ಎಷ್ಟು ನೋವು ಪಡ್ತಾರಂತ ಗೊತ್ತೇನೋ ನಿನಗೆ? ನೀನು ಹೇಳ್ತಿರೋದು ನಿಜಾನೇ. ಈ ವಿಷಯದಲ್ಲಿ ನನಗೆ ಏನು ಮಾಡೋ ಕ್ಲಾರಿಟಿ ಇದೆ? ನಮ್ಮ ಮನೇಲಿ ಇಷ್ಟಪಡಿರೋ ಹುಡುಗಿನೇ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಅವಳ ಜೊತೆ ಖುಷಿಯಾಗಿದ್ದೀನಿ ಅಂತ ಮನೆಯವ್ರು ತಿಳ್ಕೊಂಡಿರೋ ತಪ್ಪಲ್ವೇನೋ? ಆ ಮುಗ್ಧತೆನ ಮೈ ತುಂಬಿಕೊಳ್ಳಿರೋ ಆ ಪುಷ್ಪಂಗೂ ನನಗೆ ಮೋಸ ಮಾಡೋಕ್ಕೆ ಮನಸ್ಸಿಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲೋ, ಅದ್ಲಾಗ ಅವಳಿಗೂ ಮೋಸ ಮಾಡಲ್ಲ ಅಂತ ಆಯ್ತಲ್ಲ, ಇವಳಿಗೂ ಮೋಸ ಮಾಡಲ್ಲ ಅಂತ ಮತ್ತಿನ್ನೇನೋ ಮಾಡ್ತೀಯಾ? ಮೊದಲು ಇವಳಿಗೆ ನನ್ನ ಪ್ರೀತಿನ ಹೇಳಿ ಒಪ್ಪಿಸ್ತೀನಿ, ಅವಳು ನಮ್ಮ ಪ್ರೀತಿ ಒಪ್ಕೊಂಡ್ಮೇಲೆ ಮನೆ ಮುಂದೆ ಕರ್ಕೊಂಬನಿ ಸತ್ಯನೆಲ್ಲ ಹೇಳ್ತೀನಿ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಈಗೆಲ್ಲ ಆಗಿದೆ. ನೀವು ಅಂದ್ಕೊಂಡಂಗೆ ನನ್ನ ಮನ್ಸಾರಿ ಇವ್ರನ್ನ ಮದುವೆ ಆಗಿಲ್ಲ. ನನ್ನ ಮನ್ಸಾರಿ ಇರೋದು ಇವಳು, ಇವ್ರ ಜೊತೆ ಸಂಸಾರ ಮಾಡೋದಕ್ಕಾಗಲ್ಲ. ಹೀಗೆ ಜೀವನ ಪೂರ್ತಿ ಇವ್ರ ಜೊತೆನೇ ಇದ್ದರೆ ಅವ್ರ ಮುಗ್ಧತೆಗೆ ಮೋಸ ಮಾಡ್ದಾಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಚೆನ್ನಾಗಿದೆ ಕಣೋ ಇದು, ಊಟ ಮಾಡೋದು ಮಾಡಿಬಿಟ್ಟು ಓ ಇದು ನಾಮಕರಣದ ಫಂಕ್ಷನ್ನಾ, ನಾನು ಬಂದಿದ್ದು ಮದುವೆ ಫಂಕ್ಷನ್ಗೆ ಅಂದ್ಕೊಂಡೆ ಅಂದಾಗಿದೆ. ಹೀಗೆಲ್ಲ ಹೇಳಿದ್ರೆ ಮನೆಯವ್ರು ಒಪ್ಕೊಳ್ತಾರೆ ಅನ್ಕೊಂಡಿದ್ಯಾ? ಒಪ್ಕೋತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ, ಆದರೆ ಮನಸ್ಸಲ್ಲಿ ಈ ಪುಷ್ಪನ ಹಿಡ್ಕೊಂಡು ಆ ಪುಷ್ಪದ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆಕಾಶ್, ನಿನಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಕಣೋ. ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ಇರು, ನನ್ನ ಮತ್ತು ಪುಷ್ಪ ಮಧ್ಯೆ ಬಂದು ಹಾಳು ಮಾಡಬೇಡ. ಈ ವಿಷಯದಿಂದ ಸ್ವಲ್ಪ ದೂರನೇ ಇರು. ನೋಡಿ, ಈಗ ದೇವರಿಗೆ ಮಹಾಮಂಗಳಾರತಿ ನಡೆಯುತ್ತೆ, ಯಾರಾದರೂ ಒಂದು ಭಕ್ತಿಗೀತೆ ಹಾಡೋರಿದ್ರೆ ಧಾರಾವಾಗಿ ಹಾಡ್ಬೋದು. ಪುಷ್ಪ, ಹೇಗೋ ನಿಂಗೆ ಹಾಡಕ್ ಬರುತ್ತಲ್ಲ, ಹಾಡು. ಅಮ್ಮ, ನಾನ ನೀನೇ ನೋಡು, ದೇವ್ರ ಮುಂದೆ ಹಾಡೋ ಅವಕಾಶ ಎಲ್ರಿಗೂ ಸಿಗಲ್ಲ, ಅದು ನಿನಗೆ ಸಿಕ್ಕಿದೆ ಅಂದ್ರೆ ನಿಂಗೆ ಒಳ್ಳೇದೇ ಆಗತ್ತೆ. ಪುಷ್ಪ, ಏನು ಹೆದರ್ಕೋಬೇಡ, ಧೈರ್ಯವಾಗಿ ಹಾಡು. ಏ, ನೀನು ಅಮ್ಮನ ಮಗ ಕೇಳಲ್ವಾ ನೀನು? ಹಾಗಲ್ಲವ್ವ. ಅದೇರೋ ಶಿವ, ಬಾಗುವುದು ನನ್ನ ಕಾಯ, ನೀಡೋ ಶಿವ, ನೀಡದಿರೋ ಶಿವ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ, ನೀ ನನ್ನ ಬಲಿ, ನಾನೇಕೆ ಅಂಜಲಿ, ನೀ ನನ್ನ ಬಲಿ, ನೀಡೋ ಶಿವ, ನೀಡದಿರೋ ಶಿವ. ಅಂತ ಕೆಲಸನ ನನ್ನ ಜೀವ ಇರೋವರೆಗೂ ಮಾಡಲ್ಲ. ಗಿಜ್ಜಾ ಲೇ, ಗಿಜ್ಜಾ ಗಿಜ್ಜಾ, ಹೋಗ್ಬಿಟ್ಟ ಕಡೆ ಹೋಗ್ಬಿಟ. ಯಾರೇ, ಏನಾಯ್ತೆ, ಯಾರೇ ಹೋಗಿದ್ದು? ಅದು ಡಾ
ಏ ಲಲಿತಾ, ಯಾಕೆ ಮಾತಾಡ್ತಾ ಇಲ್ಲ? ಈಗ ಯಾರು ಹೋಗ್ಬಿಟ್ರು? ಅದು ಅದು ನಮ್ಮನೆ ಟಿವಿಲಿ ಅತ್ತೆ ಆ ಕಡೆ ಸೊಸೆ ಈ ಕಡೆ ಅನ್ನೋ ಸೀರಿಯಲ್ ಅಲ್ಲಿ ಕೇಳಿ ಪಾತ್ರ ಮಾಡ್ದವನು ಸತೋದ, ಅದನ್ನೇ ಹೇಳೋಣ ಅಂತ ಬಂದೆ. ಅಯ್ಯೋ, ನಿಂದೊಳ್ಳೆ ಸೀರಿಯಲ್ ಕತೆ ಆಯ್ತಲ್ಲಮ್ಮ. ಈ ಸೀರಿಯಲ್ನಾಗೆ ಸಾಯಿಸೋದು ಸತ್ತಿರೋರ್ನ ಚಿತೆ ಮೇಲೆ ಇಟ್ಟು ಸುಡುವಾಗ ಬದುಕಿರೋದನ್ನ ನಾವು ನೋಡಿಲ್ವಾ? ನೀನ್ ಗಾಬರಿಯಾಗಿ ನೋಡ್ ಬಂದಿದ್ ನೋಡಿ ನಮ್ಮೂರಲ್ಲಿ ಯಾರಿಗೆ ಏನಾಯ್ತು ಅನ್ಕೊಂಡೆ. ಗಿರ್ಜಾ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಬಾ ಬಾ, ಒಂದ್ ನಿಮಿಷ ಬಂದಿರಿ. ಅಯ್ಯೋ, ಈ ಹೆಂಗಸರಿಗೆ ಸೀರಿಯಲ್ ಹುಚ್ಚು ಯಾವಾಗ ಹೋಗುತ್ತೋ ಏನೋ. ಪುಷ್ಪ, ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಬರೋಣ. ಬಾರೇ ದೇವಸ್ಥಾನ ಪ್ರದಕ್ಷಿಣೆ ಹಾಕೋಣ. ಗುರು, ಅಲ್ಲಿ ನೋಡು, ನಿನ್ನ ಹುಡುಗಿ ದರ್ಶನ ಮುಗಿಸ್ಕೊಂಡು ಪ್ರದರ್ಶನ ಆಗ್ತಾವಳೆ. ಹುಡುಗಿರನ್ನ ಪ್ರಪೋಸ್ ಮಾಡೋದಕ್ಕೆ ದೇವಸ್ಥಾನನೇ ಬೆಸ್ಟ್ ಪ್ಲೇಸು. ಯಾಕೆ ಹೇಳು? ಯಾಕಂದ್ರೆ ದೇವ್ರ ಆಶೀರ್ವಾದ ಸಿಗುತ್ತಲ್ವಾ ಅದಕ್ಕೆ. ಅಯ್ಯೋ, ಅದೇನು ಅಂತ ಫಾರಿನಲ್ಲಿ ಓದ್ಕೊ ಬಂದ್ಬಿಟ್ಟು ನಾನು ಕಾಣೆ. ಸ್ವಲ್ಪನಾದ್ರೂ ಜನರಲ್ ನಾಲೆಜ್ ಇಲ್ವಲ್ಲ? ಯಾಕಂದ್ರೆ ದೇವಸ್ಥಾನದ ಹೊರಗಡೆ ಚಪ್ಪಲಿ ಬಿಡ್ತಾರಲ್ವಾ ಅದಕ್ಕೆ. ಯಾಕೆ ನಗು ಬಂದಿಲ್ವಾ? ನಾನು ಬಂದಿರೋದು ನಗೋದಕ್ಕಲ್ಲ, ನನ್ನ ಪ್ರೀತಿನ ಹೇಳೋದಕ್ಕೆ ಬಂದಿರೋದು. ನಾನು ಈಗಲೂ ಪ್ರಪೋಸ್ ಮಾಡ್ತೀನಿ. ಇಲ್ಲ, ಕೈ ಬಿಡ, ಹಿಂಗ್ ಹುಡ್ಕೊಂಡ್ರೆ ನನ್ ಕೈ ನೋವಾಗೋದಿಲ್ವಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿನ್ ಕೈ ಮರಗಟ್ಟೆ ಹೋಗುತ್ತೆ. ಏನಂತ ನನ್ನ ಆಸೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನಾನು ದೊಡ್ಡ ಮನೆ ಕಟ್ಟಿಸ್ಬೇಕು, ದೊಡ್ಡ ಟಿವಿ ತಗೊಂಡು ಬರಬೇಕು, ಅದೇನೋ ಹೇಳ್ತಾರಲ್ಲ ಹೋಮ್ ಥಿಯೇಟ್ರು, ಅದನ್ನು ತಗೊಂಡು ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಸೀರಿಯಲ್ ನೋಡ್ತಾ ಕುತ್ಕೋಬೇಕು ಕಣೆ. ಎಷ್ಟು ಚೆನ್ನಾಗಿರುತ್ತಲ್ವಾ? ಲೇ ಗಿರ್ಜಾ, ನಿನ್ನ ಆಸೆ ಆಸೆಯಾಗೇ ಉಳಿಯತ್ತೆ ಬಿಡು. ಯಾಕೆ ಅಪ್ಶಕ್ನದ್ ಮಾತಾಡ್ತೀಯ? ಎಲ್ಲಿರೋ ಶ್ರೀಮಂತಿಕೆ ಅನ್ಭವಿಸ್ಬಿಡ್ತೀನಿ ಅಂತ ನಿನಗೆ ಹೊಟ್ಟೆ ಊರಿ. ಲೇ ಗಿರ್ಜಾ, ನೀನ್ ಶ್ರೀಮಂತೆ ಆದ್ರೆ ಮೊದ್ಲು ಖುಷಿ ಪಡೋಳು ನಾನೇ ಕಣೆ. ಆದ್ರೆ ನಿನ್ನ ಕನಸಿಗೆ ಬೆಂಕಿ ಬಿತ್ತು, ನಿನ್ನ ಆಸೆ ಎಲ್ಲ ಮಣ್ಪಾಲಾಯ್ತು. ನೋಡು, ಮೈಲಾರ ಸುತ್ತಿ ಕೋಲಾರಕ್ಕೆ ಬರಬೇಡ. ಅದೇನು ವಿಷಯ ಅಂತ ಸರಿಯಾಗಿ ಹೇಳು. ನೀನ್ ಹೇಳೋದ್ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅದೇನು ಅಂತ ಬೇಗ ಹೇಳೆ. ಅದು ಆ ಡಬ್ಬಲ್ ಮನಿ ಚಲವಣ್ಣ ಇದ್ನಲ್ಲ, ಅವನು ನಿನ್ ದುಡ್ಡು ಜೊತೆಗೆ ಈ ಊರಲ್ಲಿ ಕೊಟ್ಟಿರೋ ಎಲ್ಲಾ ದುಡ್ಡು ಇಸ್ಕೊಂಡು ಮಾಡೋಗಿದೆ ಅನ್ಕಣೆ. ಎಷ್ಟೊಂದು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ? ಹೇಳದ್ನಲ್ಲ ನೋಡಿ ಪ್ರಪೋಸ್ ಮಾಡೋಣ ಅಂತ. ಲವ್, ಗಿಡ ನೆಟ್ಟಿದ ತಕ್ಷಣ ಹಣ್ಣು ಬೇಕು ಅಂತ ಆಡ್ತಿದ್ಯಲ್ಲ, ನಿನ್ ಮಾತು ಮಾತ್ರ ಸ್ಪೀಡ್ ಇದೆ ಅನ್ಕೊಂಡಿದ್ದೆ. ನಿನ್ ನಡೆನೂ ಸ್ಪೀಡ್ ಆಗಿದೆಯಲ್ಲೋ. ಹಾಗಾದ್ರೆ ನಾನು ಪ್ರಪೋಸ್ ಮಾಡೋದೇ ಬೇಡ ಅಂತೀರಾ? ಮಾಡಪ್ಪ, ಬೇಡ ಅಂತ ಹೇಳ್ತಾರು. ಆದ್ರೆ ಒಂದ್ ಹುಡುಗಿ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡೋ ತಪ್ಪು ಅಂತ ಹೇಳ್ತಾ ಇದೀವಿ. ಪ್ರೀತಿ ಅನ್ನೋದು ಹೂವ ಇದ್ದಂಗೆ, ಅದನ್ನ ಮೃದುವಾಗಿ ಬೆಳೆಸ್ಬೇಕು, ಆತುರತೆಯಿಂದ ಕಿತ್ಕೊಳಕ್ ಹೋಗ್ಬಾರ್ದು, ಆತ್ಮೀಯತೆಯಿಂದ ನಮ್ಮದಾಗಿಸ್ಕೋಬೇಕು. ಈಗ ಅವಳ ಮನಸ್ಸಲ್ಲಿ ಏನಿದೆ, ಬೇರೆ ಯಾರಾದ್ರು ಇದ್ದಾರ ಇಲ್ಲ ಅಂತ ತಿಳ್ಕೊಳ್ಳದೆ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡಿದ್ರೆ ಬೆಳಿಗ್ಗೆ ನನಗೆ ಬಿದ್ದಿದ್ ಹೋದ್ರೆ ನಿನಗ್ ಬೀಳುತ್ತೆ. ಇದೆಲ್ಲ ಬೇಕಾ? ಅಲ್ಲ, ಅವಳು ನೋಡಿದ್ರೆ ಗೊತ್ತಾಗುತ್ತೆ ಅವಳ ಮನಸ್ಸಲ್ಲಿ ಯಾರು ಇಲ್ಲ ಅಂತ. ನೋಡು, ಹೆಣ್ಮಕ್ಳನ್ನ ಅಷ್ಟು ಈಸಿಯಾಗಿ ತಗೋಬೇಡ. ಅವ್ರ ಮನಸ್ಸು ಒಂಥರ ಬಾವಿ ಇದ್ದಂಗೆ, ಇಳಿದ್ ನೋಡಿದ್ರೆ ಆಳ ಎಷ್ಟಿದೆ ಅಂತ ಗೊತ್ತಾಗೋದು. ನಾನು ಹೇಳ್ತಿರೋದು ನೋಡಿ, ಹೇಗಿದೆ ಬಾರಿಸ್ಬೇಕು ಅನಿಸ್ತಾ ಇದೆ ಅಲ್ವಾ? ನೀನು ತಲೆ ಅಲಾಡ್ಸೋದ್ರಲ್ಲೇ ಗೊತ್ತಾಗ್ತಿದೆ ಬಿಡು. ನಿಮ್ಗೊಂದು ಸಣ್ಣ ಮಾತು ಹೇಳ್ತೀನಿ ಕೇಳಿಸ್ಕೊಳ. ಹುಡುಗಿರ ಪ್ರೀತಿನ ಯಾವ ಪದದಲ್ಲಿ ಏನು ಮಾಡ್ತಾರೆ? ಫ್ರೆಂಡ್ಸ್ ಆಗಿರೋಣ ಅಂತ. ಕರೆಕ್ಟ್. ಹಾಗೆ ಹುಡುಗರ ಪ್ರೀತಿ ಹೇಳ್ಕೊಳ್ಳೋದು ಯಾವಾಗ? ಫ್ರೆಂಡ್ಶಿಪ್ ಆದ್ಮೇಲೆ ಅಲ್ವಾ? ಇದೆಲ್ಲ ಗೊತ್ತಿರೋ ನೀನು ಡೈರೆಕ್ಟ್ ಆಗಿ ಹುಡುಗಿಗೆ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ರೆ ಒಪ್ಕೊಳ್ತಾಳ? ಸರಿ, ಆದ್ರೆ ಫ್ರೆಂಡ್ ಮಾಡ್ಕೊಂಡ್ಬಿಡ. ಎಲ್ಲದಕ್ಕೂ ಆತರ ಪಡು, ನಿನ್ನ ಮಾತಲ್ಲೋ ಆತರ ಪಡು, ಪ್ರೀತಿ ಹೇಳ್ಕೊಳ್ಳೋದ್ರಲ್ಲೋ ಆತರ ಪಡು. ಫಸ್ಟ್ ನಿನ್ನ ಮಾತು ಸ್ಪೀಡ್ ಅನ್ನ ಕಡಿಮೆ ಮಾಡ್ಕೋ. ಏ ಸುನಾಮಿ, ಯಾಕೆ ಹಿಂಗ್ ಬರ್ತೀಯ? ಏನಾಯ್ತು? ನಾನು ಅವಳು ಸರ ಕಿತ್ಕೊಂಡು ಓಡೋಗ್ತಿದ್ನ, ಅಷ್ಟರಲ್ಲಿ ಯಾರೋ ಒಬ್ಳು ನನ್ನ ಕಾಲು ಛತ್ರಿ ಕೊಟ್ಟು ನನ್ನ ಸಿಗಾಕೊಡಂಗೆ ಮಾಡ್ಬಿಟ್ಲು. ಎಲ್ಲರೂ ಸೇರ್ಕೊಂಡು ನಾಯಿ ಕೊಡ್ದಂಗೆ ಹೊಡೆದ್ಬಿಟ್ರು ಕೊಡೋ.
ಹಾಗಾದ್ರೆ ಪ್ಲಾನ್ ಫ್ಲಾಪ್ ಆಯ್ತಾ? ಇಲ್ಲಿ ಸೊಂಟ ಮುಕ್ಕೊಂಡು ಸಾಯ್ತಾ ಇದ್ದೀನಿ, ಇವನು ಪ್ಲಾನ್ ಚಿಂತೆ. ಅವಳಿಂದ ನೋಡಿಲ್ಲ ತಾನೆ? ಮುಖ ಏನು ನೋಡಿಲ್ಲ, ಆದ್ರೆ ಬಟ್ಟೆ ನೋಡಿದಾಳಲ್ಲ. ನಾನೇನಾದ್ರೂ ನಿನ್ ಜೊತೆ ಅಲ್ಲಿಗೆ ಬಂದ್ರೆ ನನ್ ಕಳ್ಳನ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದ್ ಕೆಲಸ ಮಾಡು, ನೀನ್ ಒಬ್ನೇ ಅಲ್ಗೋಗು. ಥ್ಯಾಂಕ್ ಯು, ನಿಮ್ ಸಮಯ ಪ್ರಜ್ಞೆಯಿಂದ ನನ್ ಸರ ಉಳಿತು. ಇದ ಕಳ್ಕೊಂಡಿದ್ರೆ ನಂಗೆ ತುಂಬಾ ನೋವು ಆಗ್ತಿತ್ತು. ಈ ಸರ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನ? ಹೌದು, ನಮ್ಮ ಅಜ್ಜಿಯವ್ರ ಸಹಾಯಕ್ಕೆ ಮುಂಚೆ ಕೊಟ್ಟಿದ್ರು. ಅವ್ರ ನೆನಪಿಗೋಸ್ಕರ ಸದಾ ಇದನ್ನು ಹಾಕೊಂಡಿರ್ತೀನಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀರಾ ಬಿಡಿ. ನಿಮ್ ಜಾಗದಲ್ಲಿ ಬೇರೆ ಯಾರಿದ್ರು ನಾನು ಇದನ್ನೇ ಮಾಡ್ತಾ ಇದ್ದೆ. ಬೈ ದ ವೇ, ನಾನು ಸಹನ MBA ಮಾಡ್ತಾ ಇದ್ದೀನಿ. ಓ, ನನ್ನ ಹೆಸರು ಪುಷ್ಪ ಅಂತ. ಪುಷ್ಪ, ವಾವ್, ನಿಮ್ಮ ಹೆಸರು ಎಷ್ಟು ಚೆನ್ನಾಗಿದೆ. ನಿಮ್ಮ ಹೆಸರು ತರನೇ ನೀವು ಕೂಡ ಮುದ್ದಾಗಿದ್ದೀರಾ. ಐಡಿಯಾ ಕೊಟ್ಟಿದ್ ನೀವೇ, ಇವಾಗ ಬರೋಣ ಅಂದ್ರೆ ಹೆಂಗೆ? ಹೇಳ್ತಿರೋದು ಅರ್ಥ ಆಗ್ತಿಲ್ವೇನೋ. ಅಲ್ಲಿ ಸಹನ ಮಾತ್ರ ಇಲ್ಲ, ಆ ಹುಡುಗಿನಿದ್ದಾಳೆ. ಅಮ್ಮ, ನನ್ನ ನೀರು ಕೊಟ್ಟವಳು ಅವಳೆ, ನನ್ನ ಬಚಾ ಮಾಡಿದಳು ಅವಳೆ. ಮತ್ತೆ ನಾನು ಏನಾದ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾವ? ಬಿಡು, ನೀನು ಏನಾದ್ರು ಮಾಡಿ ಸಹನ ಫ್ರೆಂಡ್ಶಿಪ್ ಮಾಡ್ಕೋ. ನಾನು ಸದ್ಯಕ್ಕೆ ಇಲ್ಲಿಂದ ಬಚಾವ್ ಆಗಬೇಕು. ಕೈ ಕೊಡಿದೆ. ಆಲ್ ದಿ ಬೆಸ್ಟ್, ಬರ್ತೀನಿ. ಸರಿ, ಮತ್ತೆ ಭೇಟಿಯಾಗೋಣ, ನಾವಿನ್ ಹೊರಡ್ತೀವಿ. ಆಯ್ತು. ಪುಷ್ಪ, ಏನಾಯ್ತು? ಅವ್ರು ಯಾರೋ? ಅಮ್ಮ, ಅವರು ಸಹನ ಅಂತ. ಯಾವನೋ ಕಳ್ಳ ಅವ್ರ ಸರ ಕಿತ್ಕೊಂಡು ಓಡ್ ಹೋಗ್ತಾ ಇದ್ದ. ನಾನೇ ಆ ಕಳ್ಳನ್ ಹಿಡಿದು ಅವ್ರ ಸರನ ವಾಪಸ್ ಕೊಡಿಸ್ದೆ. ಸರ ಸಿಕ್ತಲ್ಲ ಅಂತ ಕಳ್ಳನ್ ನಾನೇ ಬಿಟ್ ಕಳಿಸ್ದೆ. ಅಮ್ಮ, ನಾನ್ ಮಾಡಿದ್ ಸರಿ ಅಲ್ವೇನಮ್ಮ? ಇದುವರೆಗೂ ನೀನ್ ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೆ ಇವತ್ತೊಂದ್ ತಪ್ಪು ಮಾಡಿದ್ಯ. ನಾನೇನಮ್ಮ ತಪ್ಪು ಮಾಡ್ದೆ? ಕಳ್ಳಿ ಮಾಡೋದೆಲ್ಲ ಮಾಡಿ ನಾನೇನ್ ತಪ್ಪು ಮಾಡ್ದೆ ಅಮ್ಮ ಅಂತ ಕೇಳ್ತಿದ್ಯಾ? ನಾನು ಆಗ್ಲೇ ಹೇಳ್ದೆ ತಾನೆ ಆಕಾಶಕ್ಕೆ ಫೋನ್ ಮಾಡಿ ಬರೋದಕ್ಕೆ ಹೇಳು ಅಂತ. ನೀನೇನ್ ಹೇಳ್ದೆ ಹೇಳು? ಅಮ್ಮ, ನಾನು ಫೋನ್ ಮಾಡಿದ್ರೆ ಅವ್ರು ಓದಿಕ್ ತೊಂದ್ರೆ ಆಗುತ್ತೆ ಅಂತ ಅಂದೆ ತಾನೆ. ನಾನು ಆ ಕಡೆ ಹೋದ್ಮೇಲೆ ಅವನನ್ನ ಫೋನ್ ಮಾಡಿ ಕರೆಸ್ಕೊಂಡಿದ್ಯಾ? ಇಲ್ಲಮ್ಮ, ನಾನು ಅವ್ರಿಗೆ ಫೋನ್ ಮಾಡಿಲ್ಲ. ಏ ಕಳ್ಳಿ, ಮತ್ತೆ ಸುಳ್ಳು ಹೇಳ್ಬೇಡ. ನೀನ್ ಫೋನ್ ಮಾಡ್ದೆ ಅವನ್ ಇಲ್ಲಿಗೆ ಬಂದ್ಬಿಡ್ತಾನಾ? ಏನು, ಆಕಾಶ್ ಅವರು ಇಲ್ಲಿಗೆ ಬಂದಿದಾರ? ಹ್ಮ್, ಅಲ್ಲಿ ನೋಡಲಿ. ನೀನ್ ಇಲ್ಲೇ ಮರೇಲಿ ಬಚ್ಚಿಟ್ಕೋ, ಅವ್ನ ನಿನ್ನ ಸ್ವಲ್ಪ ಹೊತ್ತು ಹುಡುಕಾಡ್ಲಿ. ಅಯ್ಯೋ ಬೇಡ ಅಮ್ಮ, ಪಾಪ ಅವ್ರು ನಮ್ಗೋಸ್ಕರ ಇಲ್ಲಿವರೆಗೂ ಬಂದಿರುವಾಗ ನಾವ್ ಹೇಗ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ, ಅವ್ರಿಗೆ ಬೇಜಾರಾಗಲ್ವಾ? ಅಯ್ಯೋ ಪೆದ್ದಿ, ಬೇಜಾರು ಆಗಲ್ಲ, ಏನೂ ಆಗಲ್ಲ. ಮೊದ್ಲು ನೀನ್ ನಾನ್ ಹೇಳಿದ್ದನ್ನ ಮಾಡು, ಇಲ್ಲೇ ಬಚ್ಚಿಟ್ಕೋ, ಅವ್ನ ಆಟ ಆಡ್ಸಿ ಸ್ವಲ್ಪ ಹೊತ್ತು ಮಜಾ ತಗೊಳ್ಳೋಣ, ಸರಿನಾ? ಆದ್ರೂ ಪಾಪ ಅವರು ಇಲ್ಲಿವರೆಗೂ. ಅಯ್ಯೋ, ನೀನ್ ಮೊದ್ಲು ನನ್ ಮಾತನ್ನ ಕೇಳು, ಮೊದ್ಲು ಬಚ್ಚಿಟ್ಕೋ ಬಾ. ನೀನ್ ಪಾವ್ ನೋಡ್ಬಿಡ್ತಾನೆ. ದುಡ್ಡನ್ನ ಪಡ್ಕೊಳಕ್ಕೆ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ, ಎಷ್ಟೆಲ್ಲ ಬುದ್ಧಿವಂತಿಕೆ ಉಪಯೋಗಿಸಿದ್ದೆ. ಈ ಪಾಪಿ ಚಲ್ವಣ್ಣ ಅದನ್ನೆಲ್ಲ ಹೊತ್ಕೊಂಡೋದ, ಈಗ ನನಗೆ ಸಾಯೋ ಪರಿಸ್ಥಿತಿ ಬಂದಿದೆ. ಅಲ್ಲ, ಇಷ್ಟು ಸಣ್ಣ ವಿಷಯಕ್ಕೆ ನಾನ್ ಯಾಕೆ ಸಾಯ್ಬೇಕು? ನಾನು ಸತ್ತು ಹೋದ್ರೆ ಊರವರೆಲ್ಲ ನನ್ ಬಗ್ಗೆ ಕೆಟ್ಟದಾಗ ಮಾತಾಡೋದಿಲ್ವಾ? ಇಲ್ಲ, ನಾನ್ ಸಾಯ್ಬಾರ್ದು, ನನ್ ಬದುಕ್ಬೇಕು. ಏನು ಸಂಘ ದುಡ್ತಾನೆ, ಹೇಗೋ ಹೊಂದ್ಸಿದ್ರೆ ಆಯ್ತು,